ನನ್ನ ಸಾರಿಗೆ ನೌಕರ ಮಿತ್ರರಲ್ಲಿ ಸಹೋದ್ಯೋಗಿಗಳಿಗೆ ನಾನು ಮನವಿ ಮಾಡ್ತೇನೆ. ಈಗ ಕೆಲವಾರು ಸನ್ನಿವೇಶಗಳಲ್ಲಿ ಮುಷ್ಕರ ನಿರತ ಸಿಬ್ಬಂದಿಗಳಲ್ಲಿ ನಾನು ನನ್ನ ವಿಶೇಷ ಮನವಿ, ಈ ಸಂಸ್ಥೆ ಉಳಿಯಬೇಕು, ಈ ಸಂಸ್ಥೆ ಬೆಳೆಯಬೇಕು, ನೌಕರರಿಗೆ ಉತ್ತಮ ಸವಲತ್ತುಗಳು ಸಿಗಬೇಕೆಂಬುದು ನಮ್ಮೆಲ್ಲರ ಆಶಯ. ಅದರಂತೆ ನಾವೆಲ್ಲರೂ ಶ್ರಮ ಪಟ್ಟಿದ್ದೇವೆ. ಹಿಂದೆ ಖಾಸಗೀಕರಣ ವಿರುದ್ಧ ಹೋರಾಟ ಮಾಡಿ ಈ ಸಂಸ್ಥೆಯನ್ನು ಅದ್ಭುತವಾಗಿ ಬೆಳೆಸಿದಂಥ ನನ್ನ ಹಿರಿಯರು, ಅವರು ಉಳಿಸಿಕೊಟ್ಟೋದಂತಹ ಸಂಸ್ಥೆಯಲ್ಲಿ ನಾವು ಕೆಲಸಕ್ಕೆ ಸೇರಿ ಇವತ್ತು ನಾವು ಎಲ್ಲರೂ ಸೇರಿ ಉಳಿಸಿದರೆ ಈ ಸಂಸ್ಥೆಯನ್ನು ಮುಂದೆ ನಮಗೆ ಮುಂದಿನ ಪೀಳಿಗೆಗೆ ಈ ಸಂಸ್ಥೆ ದಾರಿದೀಪ ಆಗ್ತದೆ. ಆದ್ದರಿಂದ ಮುಷ್ಕರದಲ್ಲಿ ಭಾಗಿಯಾಗಿರ್ತಕ್ಕಂಥ ನೌಕರರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ, ದಯಮಾಡಿ ಕೆಲಸಕ್ಕೆ ಹಾಜರಾಗಿ ಸಂಸಾರಗಳನ್ನು ಉತ್ತಮ ರೀತಿಯಲ್ಲಿ ಸಲಹಿ. ಈಗ ಮಾಧ್ಯಮಗಳಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ನಾನು ಕೆಲವು ವಿಚಾರಗಳನ್ನು ನಾವು ಕಣ್ಮುಂದೆ ನೋಡಿದಾಗ ತುಂಬ ಮನಸ್ಸಿಗೆ ನೋವಾಯಿತು. ಕೆಲವರು ಕರ್ತವ್ಯಕ್ಕೆ ಬಂದಂಥ ಚಾಲನಾ ಸಿಬ್ಬಂದಿಗಳಿಗೆ ಹೂಮಾಲೆ ಆಗಿ ಅಪಮಾನ ಮಾಡೋದು, ಮತ್ತು ಹೆಣ್ಮಕ್ಕಳಿಂದ ತಾಳಿಗಳೆಲ್ಲ ಹಾಕ್ಸಿ ಅವ್ರನ್ನ ಅಪಮಾನಿಸೋದು ಇವೆಲ್ಲ ಆ ನಂತರದಲ್ಲಿ ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಭಿಕ್ಷೆ ಎತ್ತರ ಥರ ಇದು ಮಾಡೋದು ಇದೆಲ್ಲ ಅಸಹ್ಯ. ಸ್ನೇಹಿತರೆ, ನಾವು ನೌಕರರಾಗಿ ನೌಕರ ಮಕ್ಕಳನ್ನು, ನಾವು ಮಕ್ಕಳನ್ನು ಯಾವ ರೀತಿ ನಾವು ಬರ್ತಕ್ಕಂಥ ಸಂಬಳದಲ್ಲೇ ವಿಶೇಷವಾಗಿ ಮಕ್ಕಳನ್ನು ಸಾಕಿ ಸಲುವುದು ನಮ್ಮ ಕರ್ತವ್ಯ. ಹೆಂಡತಿ ಮಕ್ಕಳನ್ನು ಬೀದಿಗೆ ತರುವುದು ಬೇಡ ಸ್ವಾಮಿ, ಬೇಡ ಸಹ. ಯಾಕೆಂದರೆ ನಾವು ಕಷ್ಟಪಟ್ಟು ನಮ್ಮ ಮಕ್ಕಳನ್ನು ವಿದ್ಯಾವಂತರಾಗಿ ಉತ್ತಮ ಸ್ಥಿತಿಯಲ್ಲಿ ಮಾಡಬೇಕನ್ನೋದು ನಮ್ಮೆಲ್ಲರ ಆಶಯ, ನಮಗೂ ಇದೆ. ಬರ ಸಂಬಳದಲ್ಲಿ ನಮಗೆ ಆನೆ ಬೇಡ, ಬರ್ತಕ್ಕಂಥದ್ರಲ್ಲೇ ಸ್ವಲ್ಪ ಅಲ್ಪ ಸ್ವಲ್ಪ ನಾವು ಮಿತಿಯಾಗಿ ಇದ್ಕೊಂಡು ದುಶ್ಚಟಗಳಿಗೆ ಬಲಿಯಾಗದೆ ಬರ್ತಕ್ಕಂಥ ಸಂಬಳದಲ್ಲಿ ಸಂಸಾರವನ್ನು ಸಾಗಿಸಿ ಉತ್ತಮ ರೀತಿಯಲ್ಲಿ ಸಾಗೋಣ. ಈ ಸಂಸ್ಥೆ ನಮಗೇನು ಅನ್ಯಾಯ ಮಾಡಿಲ್ಲ. ಇವತ್ತು ಯಾವ ಅನ್ಯಾಯ ಮಾಡಿದೆಯಾ? ಖಂಡಿತವಾಗಲೂ ಅನ್ಯಾಯ ಮಾಡಿಲ್ಲ. ಸಂಸ್ಥೆ ಉತ್ತಮವಾಗಿ ನಮ್ಮನ್ನು ನೋಡ್ಕೊಳ್ತಾ ಇದೆ. ಇರಬಹುದು ಘಟಕ ಮಟ್ಟದಲ್ಲಿ ಸಮಸ್ಯೆಗಳಿದೆ, ಯಾವುದು ಸಮಸ್ಯೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ದೋಸೆ ಅಂದಮೇಲೆ ತೂತಿದ್ದೇ ಇರ್ತದೆ, ಎಲ್ಲರ ಮನೆಯಲ್ಲೂ ದೋಸೆ ತೂತಿದ್ದೆ. ಹಂಗೆ ನಮ್ಮ ಇಲಾಖೆಯಲ್ಲೂ ಸಣ್ಣ ಪುಟ್ಟ ದೋಷಗಳು ಇದ್ಬೋದು, ಅದನ್ನು ಸರಿಪಡಿಸ್ಕೊಳ್ಳೋಣ. ಆದರೆ ಈ ಹೂನಾರ ಹಾಕೋದು, ಕೆಲಸ ಕರ್ತವ್ಯ ನಿರತ ಚಾಲನಾ ಸಿಬ್ಬಂದಿಗಳಿಗೆ ಈ ಹೆಣ್ಮಕ್ಕಳಿಂದ ಇದನ್ನ ಅಪಮಾನ ಮಾಡಿಸೋದು ಇದೆಲ್ಲ ದಯಮಾಡಿ ಸರಿಯಲ್ಲ. ನಾನು ಅದನ್ನು ಒಪ್ಪೋದಿಲ್ಲ, ನಾನು ಅದನ್ನು ಖಂಡನೆ ಮಾಡ್ತೇನೆ, ನಾನು ಖಂಡನೆ ಮಾಡ್ತೇನೆ. ದಯವಿಟ್ಟು ಸ್ನೇಹಿತರೆ, ಕರ್ತವ್ಯಕ್ಕೆ ಹಾಜರಾಗಿ ಇವತ್ತು ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡ್ತಾ ಇದ್ರೆ ಪ್ರೈವೇಟ್ಗಳಲ್ಲಿ ಹೊಟ್ಟೆ ಉರಿತಾ ಇರುತ್ತೆ ಕಣ್ರಿ. ಅಲ್ಲ ರೀ, ಇಷ್ಟಕ್ಕೊಂದು ಕಷ್ಟಪಟ್ಟು ಹೋರಾಟಗಳ ಮೂಲಕ ಖಾಸಗೀಕರಣ ವಿರುದ್ಧ ಹೋರಾಟ ಮಾಡಿ ಸಂಸ್ಥೆಯನ್ನು ಇಷ್ಟೊಂದು ಬೃಹದಾಕಾರ ಬೆಳೆಸಿದಂಥ ಸಂಸ್ಥೆಯಲ್ಲಿ ಬೇರೆ ಯಾರೋ ಬಂದು ಬಸ್ಸುಗಳಲ್ಲಿ ನಮ್ಮ ಆದಾಯವನ್ನು ದೋಚ್ಕೊಂಡು ಹೋಗ್ತಾ ಇದ್ದಾರೆ ಅಂದಮೇಲೆ ನಿಮಗೆ ಸ್ವಲ್ಪನಾದರೂ ಈ ಸಂಸ್ಥೆ ಬಗ್ಗೆ ಇದು ಬರಲ್ವಾ? ಕಿಚ್ಚು ಬರಲ್ಲೇನ್ರಿ? ಈ ಸಂಸ್ಥೆಯಿಂದ ಅನ್ನ ತಿಂತಾ ಇದ್ದೀವಿ ಇಲ್ಲ? ಇವತ್ತು ಯಾವ ಇಲಾಖೆಯಲ್ಲೂ ಬರಿಗೈಯಲ್ಲಿ, ಕೆಲವು ಇಲಾಖೆಗಳು ಬರಿಗೈಯಲ್ಲಿ ಹೋಗ್ಬೋದು. ಈ ಮೇಷುಗಳು ಪದೇ ಪದೇ ಪಾಠ ಮಾಡ್ಬೇಕು, ಹಗಲೆಲ್ಲ ಪಾಠ ಮಾಡಿಬಿಟ್ಟು ಸಾಯಂಕಾಲ ಬಸ್ ಚಾರ್ಜ್ ಇಟ್ಕೊಂಡು ಮನೆಗೆ ಹೋಗ್ತಾರೆ. ಆದರೆ ನಮ್ಮ ಇಲಾಖೆಯಲ್ಲಿ ಆತಲ್ಲ, ಇನ್ಸೆಂಟಿವ್ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಒಂದು 50 ರೂಪಾಯಿದ್ರು ಒಂದು ವ್ಯಕ್ತಿ ತೊಗೊಂಡೋಗ್ತಾ ಇರ್ತಾರೆ. ಸವಲತ್ತು ಇದೆ ಇಲ್ಲ ಅಂತ ಹೇಳೋಕ್ಕಲ್ಲ, ಕಡಿಮೆ ಇರ್ಬೋದು ಸಂಬಳ ಕಡಿಮೆ ಇರ್ಬೋದು. ನಾನು ಇವತ್ತು 33 ವರ್ಷ ಸರ್ವಿಸ್ ಮಾಡಿಸ್ಬಿಟ್ಟು 12 ಇವಾಗ 15,000 ರೂಪಾಯಿ ಸಂಬಳ ತೊಗೊಳ್ತಾ ಇದ್ದೀನಿ. ಹಂಗಂತ ಹೇಳ್ಬಿಟ್ಟು ನಾವು ಇದು ಸಂಸ್ಥೆನ ನಿಂದನೆ ಮಾಡೋಕ್ಕಾಗುತ್ತಾ? ಹೋರಾಟಗಳಲ್ಲಿ ಭಾಗಿಯಾಗಿದ್ದೀವಿ, ನಾನು 3 ಸಾರಿ ಡಿಸ್ಮಿಸ್ ಆಗಿದ್ದೀನಿ, ಕೋರ್ಟಿಂದ ಬಂದಿದ್ದೀನಿ. ಸಂಸ್ಥೆ ನಮ್ಮನ್ನೆಲ್ಲರನ್ನೂ ಸಾಕಿದೆ, ನಿಮ್ಮನ್ನು ಸಾಕ್ತಾ ಇದೆ. ಯಾಕೆ ಇಷ್ಟಕ್ಕೊಂದು ಅಪಮಾನವಾಗಿ ಅವಹೇಳನಕಾರಿ ಆ ಮಕ್ಕಳನ್ನು ಬಿಟ್ಟಿದ್ರಲ್ಲ ನಿಮಗೆ, ನಮಗೆ ನಾಚಿಕೆ ಆಗ್ಬೇಕಣ್ರಿ? ನಮಗೆ ನಾಚಿಕೆ ಆಗಬೇಕು ಅಲ್ಲ ರೀ. ಇಷ್ಟೆಲ್ಲ ನಾವು ದುಡಿತೀವಿ, ನಾವು ಯಾರಿಗೋಸ್ಕರ ದುಡಿತೀವಿ? ಹೆಂಡತಿ ಮಕ್ಕಳಿಗೋಸ್ಕರ ತಾನೆ. ನಮ್ಮ ಹೆಂಡತಿ ಮಕ್ಕಳನ್ನು ಬೀದಿ ತರಿಸಿ ಅವರ ಭಿಕ್ಷೆ ಬೇಡ್ತಾ ಇದ್ದೀರಾ, ನಮ್ಮ ಹೆಣ್ಮಕ್ಕಳಿಂದ ಕೆಲಸ ಮಾಡೋಂಥ ಸಿಬ್ಬಂದಿಗಳಿಗೆ ಮಾಲೆ ಹಾಕಿಸ್ತೀರಾ, ಆಮೇಲೆ ಇದನ್ನು ತಾಳಿ ಮಣಿ ಹಾಕಿಸ್ತೀರಾ? ಏನ್ರಿ ಇದು ಅಸಹ್ಯ. ಹೋರಾಟ ಮಾಡೋಣ, ಮಾಡಬಾರ್ದು ಅಂತ ಹೇಳಲ್ಲ, ಕೇಳೋದು ತಪ್ಪು ಅಂತಲ್ಲ ನಾನು ಹೇಳ್ತಾ ಇರೋದು, ಕೇಳೋಣ, ನ್ಯಾಯಬದ್ಧವಾಗಿ ಕೇಳೋಣ. ಇವತ್ತು ನೀವು ಸರ್ಕಾರಿ ನೌಕರು ಆಗಬೇಕು ಅಂತ ಹೊರಟ್ರಿ, ಸರ್ಕಾರಿ ನೌಕರನೂ ಅದು ಕ್ಯಾನ್ಸಲ್ ಮಾಡ್ಕೊಂಡ್ರಿ, ಅದು ಕೈ ಬಿಟ್ರಿ, 6ನೇ ವೇತನ ಅದಾಗಲ್ಲ ಅಂತ ಹೇಳಿದ್ರಿ, ಅದು ಕೈ ಬಿಟ್ಟು ಏನ್ರಿ ಇದೆಲ್ಲ? ಹೋರಾಟ ಮಾಡ್ಕೊಂಡು ಹೋರಾಟ ಮೂಲಕ ಹೋಗಿ
ಅನವಶ್ಯಕವಾಗಿ ಸಾರ್ವಜನಿಕರನ್ನು ತಪ್ಪು ಮಾಹಿತಿ ನೀಡಿ ಸಾರ್ವಜನಿಕರಿಗೆ ಇದು ಮಾಡಿ ನಾವು ಇವತ್ತೆಷ್ಟು ತೊಂದರೆ ಕೊಡ್ತಾ ಇದ್ದೀವಿ ಗೊತ್ತಿದೆಯಾ ನಿಮಗೆ? ಪಾಸ್ನವ್ರಿಗೆ, ವಿದ್ಯಾರ್ಥಿಗಳಿಗೆ, ಆರೋಗ್ಯವಂತರ ಅನಾರೋಗ್ಯದಿಂದ ಹಾಸ್ಪಿಟ್ಲಿಗೆ ಹೋಗೋಂಥ ಇವರಿಗೆ, ದಿನ ಬೆಳಗಾದರೆ ನಮ್ಮನ್ನೇ ನಂಬಿಕೊಂಡಂಥ ಪ್ರಯಾಣಿಕರಿಗೆ ನಾವೆಷ್ಟು ತೊಂದರೆ ಮಾಡ್ತಾ ಇದ್ದೀವಿ ಹೇಳಿ. ದಯಮಾಡಿ ಅದಕ್ಕೆಲ್ಲ ತೊಂದರೆಗೆ ಅವಕಾಶ ಕೊಡದಂಗೆ ನಮ್ಮ ಮೇಲೆ ವಿಶ್ವಾಸ ಬಿಟ್ಟ ನಾವು ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನು ಒದಗಿಸೋಣ. ಹಬ್ಬ ಹರಿದಿನಗಳಲ್ಲಿ ನೋಡು, ತುಂಬ ಯುಗಾದಿ ಹಬ್ಬ ಇದು, ಎಷ್ಟು ಸಂಸ್ಥೆಗೆ ಲಾಭ ಇದು ಬರ್ತಾ ಇತ್ತು, ಅಂಥದ್ರಲ್ಲಿ ಎಲ್ಲ ಕಡ್ತಾ ಇತ್ತಲ್ಲ. ಯಾ ಸಂ ನಾವು ಇವತ್ತು ಯಾರು ಭಿಕ್ಷೆ ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ದು, ಯಾರಿಗೆ ಸಂಬಳ ಕೊಟ್ಟಿಲ್ಲ ಅಂತ ಹೇಳೋದು? 7ನೇ ತಾರೀಕಿಗೆ ಸಂಬಳ ಆಗುತ್ತೆ ಅನ್ನೋದು ನಿಮ್ಮ ಅವ್ರಿಗೆ ಕರೆ ಕೊಟ್ಟವ್ರಿಗೆ ಗೊತ್ತಾಗಲ್ವಾ? 7ನೇ ತಾರೀಕಿಗೆ ಪೇಮೆಂಟ್ ಮಾಡ್ತಾರೆ, ನಾವು ಕರೆ ಕೊಡ್ಬೋದು, ಅದು 7ನೇ ತಾರೀಕು ಇದು ಮಾಡ್ಬೇಕು ಅನ್ನೋದು ಕರೆ ಕೊಡ್ಬೇಕಾದ್ರೆ ಯೋಚನೆ ಮಾಡಬೇಕು. ಯಾವುದೇ ಪೂರ್ವಾಪುರ ಇಲ್ಲದೆ ಇಲ್ಲದಂತಹ ವ್ಯಕ್ತಿಗಳು, ಮುಂದೆ ಹಿಂದೆ ಗುರು ಇಲ್ಲದೆ ಮುಂದೆ ಗುರು ಇಲ್ಲದಂತಹ ವ್ಯಕ್ತಿಗಳು ಈ ಥರ ನಡ್ಕೊಂಡಾಗ ಈ ಒಂದು ಕೆಟ್ಟ ಅನುಭವಗಳು ನಮಗೆಲ್ಲ ಆಗ್ತವೆ ಅಲ್ವಾ? ನಾವು ಸ್ವಲ್ಪ ಯೋಚನೆ ಮಾಡೋಣ, ನಾವು ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ನಮಗೆ ನಾವೇ ಪ್ರಶ್ನೆ ಹಾಕ್ಕೊಳ್ಳೋಣ. ನಾವು ಮಾಡ್ತಿರೋದು ಸರಿನಾ? ಅನ್ನ ಕೂಡ ಸಂಸ್ಥೆಗೆ ನಾವು ಮಾಡ್ತಿರೋದು ಸರಿನಾ? ಇವತ್ತು ಯಾರದೋ ಬಂದು ನಮ್ಮ ಸಂಸ್ಥೆಯಲ್ಲಿ, ನಮ್ಮ ಸಂಸ್ಥೆಯ ನಮ್ಮ ಬಂಡವಾಳ ಹಾಕಿರ್ತಕ್ಕಂಥ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣಗಳಲ್ಲಿ ಖಾಸಗಿಯವರು ಬಂದು ವಾಹನ ನಿಲ್ಲಿಸ್ಕೊಂಡಿದ್ದಾರೆ ಅಂದರೆ ನಿಮಗೆ ಮನಸ್ಸು ಸ್ವಲ್ಪನಾದರೂ ಇದು ಮಾಡ ಆಗಲ್ವಾ? ಏನ್ರಿ ಇದು, ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಇಷ್ಟಂಥ ಹಿರಿಯರು ಕಟ್ಟಿ ಬೆಳೆಸಿ ಕಳಕ ಎಲ್ಲ ತ್ಯಾಗ ಬಲಿದಾನಗಳನ್ನು ಮಾಡಿ ಉಳಿಸಿದಂಥ ಈ ಸಂಸ್ಥೆ ಇವತ್ತು ನಾವು ಎಲ್ಲಿ ಮುಂದೆ ಎಲ್ಲಿ ಹೋಗ್ತಾ ಇದೆ? ಇವತ್ತು ಕುಂಬಾರನಿಗೆ ಎಷ್ಟು ಕಷ್ಟಪಟ್ಟು ಮಡಿಕೆ ಮಾಡಿರ್ತಾನೆ, ಆದರೆ ದೊಣ್ಣೆ ಒಂದೇ ಒಂದು ಕ್ಷಣ, ಆ ಕ್ಷಣಕ್ಕೆ ಬೇಡ, ಆ ಮಡಿಕೆಯನ್ನು ಬಳಸ್ಕೊಳ್ಳೋಣ. ನಾವೆಲ್ಲರೂ ಒಂದಾಗಿ ಕರ್ತವ್ಯಕ್ಕೆ ಬರೋಣ, ಕರ್ತವ್ಯಕ್ಕೆ ಬಂದು ಕೆಲಸ ಮಾಡೋಣ. ನೋಡಿ, ಸಂಸ್ಥೆಯನ್ನು ಉನ್ನತ ಮಟ್ಟದಲ್ಲಿ ಸಾಗಿಸೋಣ. ಈಗಾಗಿರ್ತಕ್ಕಂಥ ಅನಾಹುತಗಳೇ ಸಾಕು, ಸಾಕಷ್ಟು ಅನಾಹುತಗಳಾಗಿದೆ. ನಮ್ಮ ಸ್ನೇಹಿತರೆಲ್ಲ ಭಾಳ ಅನುಭವ ಅನಾನುಕೂಲತೆಗೆ ಒಳಗಾಗಿದ್ದಾರೆ. ಬೇಡ ಸ್ವಾಮಿ, ಬೇಡ ಸ್ನೇಹಿತರೆ, ಯಾಕೋ ತುಂಬ ಇದೆಲ್ಲ ನೆನೆಸ್ಕೊತಾ ಇದ್ದರೆ ನಾವು ಇವತ್ತಿನ ಕಣ್ಣು ಮುಂದೆ ನೋಡಬೇಕಾ? ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ಸುಗಳು ನೋಡಿದ್ರೆ, ಪ್ರೈವೇಟ್ ಬಸ್ಸುಗಳನ್ನ ಹೊಟ್ಟೆ ಉರಿಯುತ್ತಲ್ರಿ. ಇಂಥ ಸಂಸ್ಥೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಂಥ ಹಿರಿಯರಿಗೆ ನಾವು ಇದೇ ಅನ್ರಿ ನಾವು ಕೊಡ್ತಕ್ಕಂಥದ್ದು? ಛೇ, ನಾವು ತಲೆ ತಗ್ಗಿಸ್ಬೇಕು. ನಾವು ದುಡಿದು ನಮ್ಮ ಮಕ್ಕಳನ್ನು ಇವತ್ತು ಬೀದಿಗೆ ಬಡ್ಡಿ ಅಮ್ಮ ದಯ ಮಾಡಿ ಭಿಕ್ಷೆ ಬೇಡಿ ಅನ್ನೋ ಮಟ್ಟಕ್ಕೆ ನಾವು ತರ್ತಾ ಇದೀವಲ್ರಿ. ಅಧಿಕಾರಿಗಳಾದರೂ ಪೊಲೀಸ್ ಇಲಾಖೆಯವರು ಇಂಥವ್ರನ್ನೆಲ್ಲ ಗಮನ ಇಟ್ಟು ಗಮನ ಹರಿಸ್ಲಿ, ಇಂಥವಕ್ಕೆಲ್ಲ ಅವಕಾಶ ಕೊಡದಂತೆ ಒಂದು ಮುನ್ನೆಚ್ಚರಿಕೆ ವಹಿಸ್ಲಿ ಅಂತ ಹೇಳ್ತಾ ನಾನು ಎರಡನ್ನು ಮಾತನ್ನು ಮುಗಿಸ್ತೀನಿ. ದಯಮಾಡಿ ಕೆಲಸಕ್ಕೆ ಹಾಜರಾಗಿ ಉತ್ತಮವಾದ ಸಂಸಾರವನ್ನು ನಡೆಸಿ, ಸಂಬಳ ಸಾರಿಗೆಗಳನ್ನು ಪಡೆದು ಉತ್ತಮವಾದ ಸಂಸಾರಗಳನ್ನು ನಡೆಸಿಕೊಂಡು ಇವು ಮಕ್ಕಳ ವಿದ್ಯಾಭ್ಯಾಸ ಕೊಡಿಸಿ, ಮಕ್ಕಳ ಸ್ಥಿತಿವಂತರನ್ನು ಮಾಡಿ ನಾನು ಮನವಿ ಮಾಡ್ತೇನೆ. ದಯಮಾಡಿ ಅನಗತೀಕೃತ ಗೈರು ಹಾಜರಾಗಬೇಡಿ, ಕೆಲಸಕ್ಕೆ ಹಾಜರಾಗಿ. ಥ್ಯಾಂಕ್ ಯು.